ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ 74ನೇ ವರ್ಷದ ಜಯಂತಿ ಇವತ್ತು. ಅಭಿಮಾನ್ ಸ್ಟುಡಿಯೋದಲ್ಲಿ ಜಯಂತಿ ಕಾರ್ಯಕ್ರಮ. ವಿಷ್ಣುವರ್ಧನ್ ಮಂಟಪಕ್ಕೆ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಸ್ಮಾರಕದತ್ತ ಹೂಗುಚ್ಛ ಹಿಡಿದು ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನಿಂದನೂ ಕೂಡ ಪೂಜಾ ಕಾರ್ಯಕ್ರಮಗಳಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಡಿಸಿ. ಬೇರೆ ಚಟುವಟಿಕೆ ಮಾಡಿ ಗೊಂದಲ ಸೃಷ್ಟಿಸದಂತೆ ಆದೇಶ ಕೂಡ ಹೊರಡಿಸಲಾಗಿದೆ. ರಕ್ತದಾನ ಶಿಬಿರ, ಅನ್ನದಾನ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಲಾಗಿದೆ. ಹೊರಗಡೆ ಪೆಂಡಾಲ್ ಹಾಕಿಕೊಂಡಿರುವ ಆಯೋಜಕರು ವಿಷ್ಣು ದರ್ಶನಕ್ಕೆ ಹೊರಗಡೆ ನಿಂತು ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ. ಹೇಳೋದು, ನಾವು ಅಭಿಮಾನಿಗಳು ಅಲಂಕಾರವನ್ನು ನೋಡ್ಲಿಕ್ಕೆ ಬರ್ತಾರೆ, ಯಜಮಾನ್ರನ್ನ ನೋಡಕ್ ಬರ್ತಾರೆ. ಅವ್ರು ನೋಡಕ್ ಬರೋದು ಯಜಮಾನ್ರನ್ನ. ಸೊ ಬೆಳಿಗ್ಗೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ದೂರ ದೂರಗಳಿಂದ ಬಂದಿದ್ದಾರೆ. ಕೆಲಸಕ್ಕೆ ಇವತ್ತು ವೀಕ್ ಡೇ, ಕೆಲಸಕ್ಕೆ ಹೋಗುವಂಥವ್ರು ಬೇಗ ದರ್ಶನ ಮಾಡ್ಕೊಂಡು ಕೈ ಮುಗಿದು ಹೋಗೋಣ ಅಂತ ಬಂದಿದ್ದಾರೆ. ಅವ್ರನ್ನೆಲ್ಲ ನೀವು ಕೂಡ ಹಾಕ್ಬಿಟ್ಟು ನೀವು 10 ಕಳಿಸ್ತೀನಿ ಅಂದರೆ ಇದೇನು ವಿಧಾನಸೌಧ ಕೆಟ್ಟೋಯ್ತೆ ಸರ್? ಇಷ್ಟೊತ್ತಿಗೆ ಬಿಡ್ತೀವಿ, ಇಷ್ಟೊತ್ತಿಗೆ ಬಿಡಲ್ಲ ಅನ್ನೋಕ್ಕೆ, ಅದು ಭಾವನೆಗಳ ಸಂಬಂಧ ಇದು, ಶಕ್ತಿ ಸೌಧ ಅಲ್ಲ. ಇಲ್ಲಿ ಬಂದು ಕೈ ಮುಗಿದು ಹೋಗೋರಿಗೆ ಅವಕಾಶ ಕೊಡಬೇಕಾಯಿತು, ಅದು ಕೊಡ್ತಾ ಇಲ್ಲ. ಮತ್ತು ಕೆಲವ್ರ ಮೇಲೆ ಸ್ಟೇಯರ್ ತಂದು ಇಲ್ಲಿ ಇಂಜೆಕ್ಷನ್ ತಂದು ನೀವ್ಯಾರು ಒಳಗಡೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಹತ್ತಿಕ್ಕುವಂತಹ ಕ್ರಮಗಳನ್ನು ಮಾಡ್ತಾರೆ, ದ್ವೇಷದ ವಿಷಯಗಳನ್ನು ಯಾಕೆ ಇಷ್ಟು ನಂಜು ಕಾರ್ತಿದ್ದಾರೆ ಅನ್ನೋಂಥದ್ದು ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಹೇಳೋದು, ನಾವು ಅಭಿಮಾನಿಗಳು ಅಲಂಕಾರವನ್ನು ನೋಡ್ಲಿಕ್ಕೆ ಬರ್ತಾರೆ, ಯಜಮಾನ್ರು ನೋಡಕ್ ಬರ್ತಾರೆ. ಅವ್ರು ನೋಡಕ್ ಬರೋದು ಯಜಮಾನ್ರು.